ದೀಪದ ಬುಡದಲ್ಲಿ ಕತ್ತಲೆಯ ಭಾಗ್ಯ ಕೊಟ್ಟಿದೆ ಸರ್ಕಾರ ಕತ್ತಲೆಯ ಕೋಣೆಯಲ್ಲೇ ಕಾಲ ಕಳೆಯುತ್ತಿವೆ ಹಳ್ಳಿಗಳು ಉತ್ತರ ಕನ್ನಡ ಜಿಲ್ಲೆಯ ಹಳ್ಳಿಗಳು ಮಜರೆಗಳಲ್ಲಿ ಈ ರೀತಿಯ ದುಸ್ಥಿತಿ ಎದುರಾಗಿದೆ ಹಳ್ಳಿಗಳಿಗೆ ಇನ್ನೂ ಕೂಡ ವಿದ್ಯುತ್ ಸಂಪರ್ಕ ದೊರೆತಿಲ್ಲ ಜೋಯಿಡಾ ತಾಲೂಕಿನ ಹೆಚ್ಚಿನ ಹಳ್ಳಿಗಳಲ್ಲಿ ವಿದ್ಯುತ್ ಸಮಸ್ಯೆ ತಾಂಡವವಾಗುತ್ತಿದೆ ಒಟ್ಟು ಜಿಲ್ಲೆಯಲ್ಲಿ 38 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವೇ ಇಲ್ಲ ರಾಜ್ಯಕ್ಕೆ ಬೆಳಕು ನೀಡಿದಂತ ಜಿಲ್ಲೆಯಲ್ಲೇ ಕೆಲ ಹಳ್ಳಿಗಳಿಗೆ ದೀಪದ ಭಾಗ್ಯ ಇಲ್ಲ ಎಲ್ಲಾಪುರದ ಹಳ್ಳಿಗಳಲ್ಲೂ ವಿದ್ಯುತ್ ಸಂಪರ್ಕದ ಸಮಸ್ಯೆ ಇದೆ ಜೊತೆಗೆ ರಸ್ತೆ ಸಂಪರ್ಕದ ಸಮಸ್ಯೆ ಕೂಡ ತಾಂಡವವಾಗುತ್ತಿದೆ ಸೀಮೆ ಎಣ್ಣೆ ದೀಪವೇ ಗತಿ ಎಂದು ಅಲ್ಲಿನ ಜನರು ಜೀವನವನ್ನ ದೂಡುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹಲವು ಹಳ್ಳಿಗಳ ಪರಿಸ್ಥಿತಿ ದುಸ್ಥಿತಿಯನ್ನ ನಾವೀಗ ಗಮನಿಸಬಹುದು ಸುಮಾರು 38 ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹಳ್ಳಿಗಳಿಗೆ ಇನ್ನೂ ಕೂಡ ಕರೆಂಟ್ ಸೌಲಭ್ಯ ಇಲ್ಲ ಆ ಸಂಪರ್ಕವೇ ಇಲ್ಲ ಅಂತಂದ್ರೆ ನಿಜಕ್ಕೂ ಇದನ್ನ ನಂಬಲೇಬೇಕು ಇಲ್ಲಿಂದಲೇ ಎಷ್ಟೋ ಜಿಲ್ಲೆಗಳಿಗೆ ಕರೆಂಟ್ ಸಪ್ಲೈ ಆಗುತ್ತೆ ಆದ್ರೆ ಈ ಹಳ್ಳಿಗಳಲ್ಲಿ ಇನ್ನೂ ಕೂಡ ವಿದ್ಯುತ್ ಸೌಲಭ್ಯ ಇಲ್ಲ ಅಲ್ಲಿನ ಜನರಾಗಿರಬಹುದು ಅಥವಾ ಅಲ್ಲಿನ ಮಕ್ಕಳಾಗಿರಬಹುದು ದೀಪದ ಬೆಳಕಿನಲ್ಲೇ ಓದೋದಿರಬಹುದು ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳತಾ ಇರೋದು ಇದನ್ನೆಲ್ಲ ಸಾಕಷ್ಟು ವರ್ಷಗಳಿಂದ ನಡೆಯತಾ ಇದೆ ಕರೆಂಟ್ ಸೌಭಾಗ್ಯ ಕೊಡಿ ಅಂತ ಸಂಬಂಧಪಟ್ಟವರತ್ರ ಕೇಳಿಕೊಂಡ್ರು ಕೂಡ ಇನ್ನೂ ಆ ಸೌಲಭ್ಯ ಈ ಹಳ್ಳಿಗಳಿಗೆ ದಕ್ಕಿಲ್ಲ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ